ಈ ಒಂದು ದೇವೇಗೌಡರು ತಮ್ಮ ರಾಜಕೀಯವನ್ನು ಬೆಳೆಸ್ಕೊಂಡು ಬಂದ, ತಮ್ಮ ವಿರೋಧಿಗಳೆಲ್ಲ ಹಣಿತ ಬದಿಗೆ ಸೇರಿತಾ ಬಂದ, ಕೊನೆಗೆ ಸಿದ್ದರಾಮಯ್ಯರಿಗೂ ಸಹಿತ ಅವ್ರ ಕೈ ಹೆಚ್ಚಿದಾಗ ಸಹ ಸಿದ್ದರಾಮಯ್ಯವರು ತಮ್ಮ ಸ್ವಲ್ಪವಾಗಿ, ಯಾಕಂದ್ರೆ ತಮ್ಮ ಮುಂದನ ತಮ್ಮ ಅವರ ಮಗನಂದರೆ ಎಚ್ ಡಿ ಕೆ ಅವ್ರನ್ನ ಬೆಳೆಸಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಏನಪ್ಪ ಅಂತಂದ್ರೆ ದೂರ ಸರಿಸಿ ಉಪಮುಖ್ಯಮಂತ್ರಿ ಮಾಡಿದಾಗ ಮಾಡಿದರು, ನಂತರದಲ್ಲಿ ಯಾಕೋ ಏನು ದೂರ ಸರಿಸಿದ್ರಾಗೆ ಸರಿಸಿದ್ರಿಂದಾಗಿ ನಮ್ಮ ಸಿದ್ದರಾಮಯ್ಯನ ಹೊರಗೆ ಬಂದರು. ಹೊರಗೆ ಬಂದ ಕಾಂಗ್ರೆಸ್ ಸೇರಿದ್ರು, ಏನಾಯ್ತು ಮುಂದಿನೆಲ್ಲ ಈಗ ಇತಿಹಾಸ, ಅದೆಲ್ಲ ಇವತ್ತು ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಮಾತ್ರ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಲಾಸ್ಟಾಗಿ ಅವರು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮುಗಿದ ಬಿ ಜೆ ಪಿನ ವಿರೋಧಿಸ್ತಾ ಇತ್ತ ಕುಟುಂಬ, ನಮಗೆ ಗೊತ್ತಿದ್ದ ವಿಷಯ ಇದೆ. ದೇವೇಗೌಡರಂತೆ ಕಟ್ಟರ್ನ ಜಾತ್ಯತೀತ ಅಂತ ತಮ್ಮ ಪಕ್ಷಕ್ಕೆ ಜಾತ್ಯತೀತ ಹೆಸರಿಟ್ಕೊಂಡಿದ್ದಾರೆ ಅವರು, ಜೆ ಡಿ ಎಸ್ ಸೆಕ್ಯುಲರ್ ಅಂತೇಳಿ ಅಲ್ಲಿ ಇಟ್ಟುಕೊಂಡು ಸಹ ಕೊನೆಗೆ ಅವರು ಈ ಒಂದು ಸಿದ್ದರಾಮಯ್ಯ ಕಾರಣದಿಂದನೋ ಅಥವಾ ತಮ್ಮ ರಾಜಕೀಯ ಅಸ್ತಿತ್ವ ಕಾರಣಕ್ಕಾಗಿಯೋ ಅಥವಾ ತಮ್ಮ ಇದಕ್ಕೆ ಇವತ್ತು ನಾವು ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡ್ತಾರೆ, ಮತ್ತೊಂದು ಮೇಲೆ ಆರೋಪ ಮಾಡ್ತಾರೆ, ಅದೆಲ್ಲ ಸತ್ಯನೇ ಇಲ್ಲಂತಲ್ಲ. ಆದರೆ ಇವ್ರಿಗೆ ಒಮ್ಮಿಲ್ಲ ಎರಡು ಸಲ ನಮ್ಮ ಎಚ್ ಡಿ ಕೆ ಅವ್ರಿಗೆ ಕುಮಾರಸ್ವಾಮಿ ಅಧಿಕಾರ ಸಿಕ್ಕಾಗ ಇವರು ತಮ್ಮನ್ನು ಹೆಂಗೆ ಬೆಳೆಸಬೇಕಾಗಿತ್ತು ಎಂತ ಅನ್ನೋದು ಆ ವಿಚಾರ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಮಾತ್ರ ಈ ಹಿಂದಿನ ಎಪಿಸೋಡ್ಗಳಲ್ಲಿ ಮಾತಾಡಿದ್ದೀನಿ ನಾನು, ಇಲ್ಲಂತಲ್ಲ. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದರು, ಆ ಸಂದರ್ಭದಲ್ಲಿ ಪ್ರಧಾನಿ ಆಗಿದ್ದರು, ಆ ಸಂದರ್ಭದಲ್ಲಿ ಏನು ಮಾಡೋಕ್ಕೆ ಸಾಧ್ಯತ್ತು ಅದನ್ನು ಒಮ್ಮೆ ಆದರೂ ವಿಚಾರ ಮಾಡಬೇಕಾಗಿದೆ ನಾವೆಲ್ಲ ಇವತ್ತು. ಹೌದು, ಇನ್ನೂ ಮಾಡಬೇಕಾಗಿತ್ತಲ್ಲ ಅವರು ಅಂತೇಳಿ. ಯಾಕಂದರೆ ನಮ್ಮ ಬಿ ಎಸ್ ಪಿ ನಾಯಕಿ ಗೊತ್ತದೆ ನಿಮಗೆ, ಮಾಯಾವತಿಯವರಾಗಿ ಇವರು ತಪ್ಪು ಮಾಡ್ತಾ ಬಂದುಬಿಟ್ರೆ ಕೆಳಸ್ತಾರಂದು ತಳ ಸಮುದಾಯದ ಮೇಲೆ ಬಂದಂಥವ್ರು ಇವರೆಲ್ಲ. ಇವರು ಮಾಡಬೇಕಾಗಿದ್ದ ಕೆಲಸ ಏನಿತ್ತಪ್ಪ ಅಂದ್ರೆ ಇಲ್ಲಿ ನಿರುದ್ಯೋಗಕ್ಕೆ ಮತ್ತು ಇನ್ನು ಒಕ್ಕಲುತನಕ್ಕೆ ಪರಿಹಾರ ಹುಡುಕಬೇಕಾಗಿತ್ತು. ಹೌದು, ಒಂದಿಷ್ಟು ಹಳ್ಳಿಯಲ್ಲಿ ಕೆಲಸ ಮಾಡಿದ್ದಾರೆ ರೈತರ ಪರವಾಗಿ, ಆದರೆ ರೈತರಿಗೆ ಬೇಕಾದಂಥ ವಿಷಯವನ್ನು ಇಲ್ಲಿವರೆಗೆ ನಮ್ಮ ಮುಖ್ಯಮಂತ್ರಿ ಆಗಿದ್ದಂತಹ ಪ್ರಧಾನಿ ಆಗಿದ್ದಂತಹ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿಗಳು ಯಾಕೆ ವಿಚಾರ ಮಾಡಲಿಲ್ಲ? ಯಾಕಂದರೆ ಸಿದ್ದರಾಮಯ್ಯ ಜೊತೆ ಬಂದಾಗ ಮೊದಲಿನ ಆರಂಭದಲ್ಲಿನ, ಯಾಕಂದ್ರೆ ಗೊತ್ತದೆ ಎಲ್ಲರಿಗೂ ಅದು ಸಮ್ಮಿಶ್ರ ಸರ್ಕಾರ, ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಿದ್ದು ಕೆಡುತ್ತದನೋ ಸಪೋರ್ಟ್ ಹಿಂದೆ ತಕ್ಕೋತದನೋ ಅವತ್ತು ಮುಗಿದೋಗಿಬಿಡ್ತು. ಅದು ಇದು ಎಲ್ಲರಿಗೂ ಕಾಣುತ್ತಿರುವಂಥ ಕಣ್ಣಿ ಕಾಣುತ್ತಿರುವ ಸತ್ಯ ಸಂಗತಿ. ಆ ಸಂದರ್ಭದಲ್ಲೇ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳ ಕಡೆಯಿಂದ